हाय हलो विद्यार्थी एला विद्यार्थी नम चल के स्वागत यह वीडियो मन शिक्षण इलाखे एर सौ इपत् इपत्मू साल शैक्षणिक वेपटे प्रकट में इतने महिता तल्सकोड़ती यार नम चल इन कब्सक्रैब आगे सब्सक्रैब आगे वीडियो सहित लाइक ना रीति डेली अपडेट कर्त ना विषय नोड़े एर सौ इपत् इपत्मू साल शैक्षणिक वेपटन प्रकट में यह वर्ष शैक्षणिक वेपट शिक्षण इलाके बिगड़े मूँ वर्ष पूर्ण प्रमाण निम्हे तरगति नड़ीत है हनर तरगति विद्यार्थी दयु कर्ष पूर्ण तरगति नड़ीत है एर सौ इपत् इपत्मू साल शैक्षणिक वेपटिया अनौंसमेंट कोविड कारण वर्ष तरगति नड़ी वर्षदा कंप्लीटी निम्हे पूर्ण प्रमाण तरगति कड़े नड़ीत वर्षद ನಂತರ ಆದರೆ ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ನಡೆಯಲಿವೆ 270 ದಿನಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮೀಸಲಿಡಲಾಗಿದ್ದು ದಸರಾಗೆ 14 ದಿನ ರಜಾ ದಸರಾ 14 ದಿನ ರಜಾ ಕೊಟ್ಟಿದ್ದಾರೆ ನಿಮಗೆ 270 ದಿನ ಕ್ಲಾಸಸ್ ಕೂಡ ಇರ್ತದೆ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನಾ ಕಾರ್ಯಕ್ರಮ ಈ ಬಾರಿ ಹಮ್ಮಿಕೊಂಡಿದ್ದಾರೆ ವಿಶ್ವೇಶ್ವರಯ್ಯ ದಿನಾಚರಣೆ ಮಹಾತ್ಮ ಗಾಂಧೀಜಿ ಲಾಲ್ ಬೋಧಶಾಸ್ತ್ರಿ ಕನಕದಾಸರ ಜಯಂತಿ ಸಂವಿಧಾನ ದಿನಾಚರಣೆ ವಿವೇಕಾನಂದ ಜಯಂತಿ ಆಚರಣೆ ಮಾಡೋಕೆ ನಿಮಗೆ ಸೂಚನೆ ಕೂಡ ಕರ್ನಾಟಕ ಶಿಕ್ಷಣ ಇಲಾಖೆ ಕೂಡ ಘೋಷಣೆಯನ್ನು ಕೂಡ ಮಾಡಿರುತ್ತದೆ ನಂತರ ನೋಡಿದ್ರೆ ನಿಮಗೆ ಮೇ 16ರಿಂದ ನಿಮಗೆ ಶಾಲೆಗಳು ಅಥವಾ ಕಾಲೇಜುಗಳು ಕೂಡ ಆರಂಭವಾಗುತ್ತೆ ಮೇ 16ರಿಂದ 27ರವರೆಗೆ ನಿಮಗೆ ಅಡ್ಮಿಷನ್ ಆಗಕ್ಕೆ ಟೈಮ್ ಇರುತ್ತೆ ಮೇ 17ರಿಂದ 31ರವರೆಗೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಮೇ 28ರಂದು 28 ಪೋಷಕರ ಸಭೆ ಜೂನ್ 1ರಿಂದ ನಿಮಗೆ ಮಾಮೂಲಿ ಪಾಠ ಕೂಡ ಶುರುವಾಗುತ್ತೆ ಅಕ್ಟೋಬರ್ 3ರಿಂದ 16ರವರೆಗೆ ದಸರಾ ರಜೆ ಇರುತ್ತೆ ಅಕ್ಟೋಬರ್ 17ರಿಂದ 25ರವರೆಗೆ ಅರ್ಧ ವಾರ್ಷಿಕ ಪರೀಕ್ಷೆ ಕೂಡ ಇರುತ್ತದೆ ಫೆಬ್ರವರಿ 23 2023ರಿಂದ ಫೆಬ್ರವರಿ 23 2023ರಿಂದ 25ರವರೆಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಕೂಡ ಇರುತ್ತದೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 23 2023ರಿಂದ 31ರವರೆಗೆ ವಾರ್ಷಿಕ ಪರೀಕ್ಷೆಗಳು ಇರುತ್ತದೆ ಇದರ ಬಗ್ಗೆ ಕೂಡ ಲೇಟರ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮತ್ತು ಪಿಯುಸಿ ಪರೀಕ್ಷೆ ಬಗ್ಗೆ ಇದು ಇವತ್ತಿನ ವಿಡಿಯೋ ವಿಡಿಯೋ ಸಹಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್